ಅವರಿಗೆ ರಿಲೀಸ್ ಮಾಡಿದ್ರು ಅದನ್ನ ಆಮೇಲೆ ಅದಾದ ಮೇಲೆ ಏನು ಅವರು ಮಾತಾಡಿದ್ರು ಏನು ಹೆಸರುಗಳನ್ನು ಓದ್ತಾ ಇದ್ರು 200 ಚಿಲ್ಲರೆ ಜನ ಅಲ್ಲಿ ಕೆಲಸ ಮಾಡುತ್ತಿದ್ದವರ ಪೈಕಿ ಬರೀ 17 ಜನ ಹೆಸರು ಓದ್ಬಿಟ್ಟು ಒಬ್ಬ ಲೋಕಸಭಾ ಸದಸ್ಯ ಆತನಿಗೆ ಕಾನ್ಸ್ಟಿಟ್ಯೂಷನ್ ಅರಿವೆ ಇಲ್ಲ ಅವರಿಗೆ ಯಡಿಯೂರಪ್ಪನವರೆ ಒಳ್ಳೆ ಒಳ್ಳೆ ಎಳಸನ್ನ ಕರ್ಕೊಂಡು ಬಂದಿಟ್ಕೊಂಡಿದ್ದೀನಿ ನಾನೇನೋ ವಿದ್ಯಾವಂತರು ಬುದ್ಧಿವಂತರು ಹುಡುಗರುಗಳು ಪರವಾಗಿಲ್ಲ ಈ ದೇಶಕ್ಕೆ ಕಾಲ ಬದಲಾವಣೆ ಆಗಿದೆ ಅಂತ ತಿಳ್ಕೊಂಡಿದ್ದೆ ಆವತ್ತು ನೋಡಿದ್ರೆ ಮುಸ್ಲಿಮರು ಪಂಚರ ಹಾಕೋರು ಅಂತ ಇನ್ನೊಂದು ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಟೆರರಿಸ್ಟ್ ಹಬ್ಬ ಆಗೋಯ್ತು ಅಂತ ಯಾವುದೋ ಇನ್ನೊಂದು ಆ ಪ್ರಕರಣದಲ್ಲಿ ಇವತ್ತು ಸಂವಿಧಾನದ ವಿರುದ್ಧವಾಗಿ ಈ ರಾಜ್ಯದಲ್ಲಿ ಕೋಮು ಗಲಭೆಗಳನ್ನು ಉಂಟು ಮಾಡಲಿಕ್ಕೆ ಇಂತ ಮಾತುಗಳನ್ನು ಆಡಿ ಪ್ರಚೋದನೆಯನ್ನ ಮಾಡ್ತಾ ಇದ್ದಾರೆ ನಾನು ಮೊದಲು ಈಗೇನೋ ಸಂದೀಪ್ ಪಾಟೀಲ್ ಗೆ ಏನೋ ವಹಿಸಿದರಂತೆ ಸಿಸಿಬಿ ಗೆ ನಾನು ಸಂದೀಪ್ ಪಾಟೀಲ್ ಬಗ್ಗೆ ಸ್ವಲ್ಪ ಏನೋ ಇಲ್ಲಿ ಇದ್ರ ಸಂದರ್ಭದಲ್ಲಿ ಈ ಡ್ರಗ್ ಗಿಕ್ಕಲ್ ಕೆಲಸ ಮಾಡ್ತಾ ಇದೆ ಅನ್ಕೊಂಡಿದ್ದೆ ಈಗ ನನ್ನ ಕಾನ್ಫಿಡೆನ್ಸ್ ಹೋಗ್ಬಿಟ್ಟಿದೆ ಸಂದೀಪ್ ಪಾಟೀಲ್ ಮೇಲೂ ಹೋಗೋಯ್ತು ಮುಖರ್ಜಿ ಮೇಲೂ ಹೊಂಟೋಯ್ತು ಅನುಚೇತನ್ ಬಗ್ಗೆನೂ ಹೊಂಟೋಯ್ತು ಹೆಂಗೆ ಈ ಬೆಳಗಾಂ ಕೇಸ್ ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಒಂದೂವರೆ ತಿಂಗಳು ಎರಡು ತಿಂಗಳು ಬೇಕಿದ್ರೆ ನಿಮ್ಗೆ ಇರ್ಲಿ ಅದನ್ನ ಆಮೇಲೆ ಬರ್ತೀನಿ ಅದಕ್ಕೆ ಈಗ ಕಾನ್ಫಿಡೆನ್ಸ್ ಹೊಂಟೋಯ್ತು ಬರೀ ರಾಜಕೀಯದ ತಾಳಕ್ಕೆ ಆಟ ಆಡ್ತಾ ಇದ್ದೀರಿ ನಿಮ್ಮ ಐ ಪಿ ಎಸ್ ಮರ್ಯಾದೆ ಏನಿದೆ ಅದಕ್ಕೆಲ್ಲ ಕಳ್ಕೊಳ್ತಾ ಇದ್ದೀರಿ ನಾನು ಮತ್ತೆ ಹೇಳ್ತಾ ಇದ್ದೀನಿ ನಿಮ್ಗೆ ಇಡೀ ರಾಜ್ಯದಲ್ಲಿ ನಮ್ಮ ಐ ಪಿ ಎಸ್ ಅವ್ರಿಗೆ ಸ್ವಲ್ಪ ಅಷ್ಟೋ ಇಷ್ಟೋ ಗೌರವ ಇದೆ ನೀವು ರಾಜಕಾರಣಿಗಳ ತಾಳಕ್ಕೆ ನೀವೆಲ್ಲ ಕುಣಿತಾ ಇದ್ರಲ್ಲ ನಾನೇನೋ ಈ ಮೂರು ಜನಕ್ಕೆ ಕೆಳಗಡೆ ಇರೋರು ಬಿಡಿ ನೀವ್ ಹೆಂಗ್ ಹೇಳ್ತೀರಾ ಹಂಗ್ ಕೆಳಗಡೆ ಕೇಳ್ತಾರೆ ನನಗೂ ಗೊತ್ತಿದೆ ನೀವು ಈ ರೀತಿ ಈ ಮೂರ್ ಜನ ಸೀನಿಯರ್ ಆಫೀಸರ್ಗಳು ನೀವು ಈ ರೀತಿ ಪೊಲಿಟಿಕಲ್ ಇದಕ್ಕೆ ಮಾಡಿ ಅಂತ ಕೇಸ್ಗಳನ್ನ ಈ ರೀತಿ ಡೀಲ ಮಾಡಿ ನೀವೇ ಸಹಾಯ ಮಾಡ್ತಾ ಇದ್ದೀರಲ್ಲ ಇದು ಸರಿನೇನ್ರಿ ಮುಖರ್ಜಿ ಸಾಹೇಬ್ರೇ ಸಂದೀಪ್ ಪಾಟೀಲ್ರೇ ಅನುಚೇತನ್ ಇನ್ನ ಹುಡುಗಪ್ಪ ಹುಡುಗರು ನೀವು ಈ ರಾಜ್ಯದ ಪೊಲೀಸ್ ಗೌರವ ಇದೆ ಇಡೀ ರಾಷ್ಟ್ರದಲ್ಲಿ ನಮ್ಮ ಪೊಲೀಸ್ ಗೌರವ ಇದೆ ಈಗ ಈ ಕೇಸ್ ಅಲ್ಲಿ ಬರೀ ಮುಸಲ್ಮಾನರನ್ನು ಬಂಧಿಸದಂತೆ 17 ಜನ ಕೆಲಸದಿಂದ ತೆಗೆದಾಕ್ಬಿಡದಂತೆ ಇವತ್ತು ನನಗೆ ಕಾಲ್ಗಳು ಬರ್ತಾ ಇದೆ ಯಾರು ನಿಮ್ಮ ಎಂ ಪಿ ಮಾತಾಡ್ತಾ ಇದಾರೆ ಎಲ್ಲ ಇವ್ರ ಎಂ ಎಲ್ ಎಗಳು ಇವ್ರ ಕಾರ್ಯಕರ್ತರು ಜತೆಲಿರೋರು ಫೋನ್ ಮಾಡಿ ಅವ್ರ ಕೈ ಬ್ಲಾಕ್ ಮಾಡಿಸ್ತಾರೆ ಬ್ಲಾಕ್ ಮಾಡಿಸ್ತಾ ಇದ್ರು ಬ್ಲಾಕ್ ಮಾಡಿಸ್ಬಿಟ್ಟು ದಂಧೆ ಮಾಡಿಸ್ತಾ ಇರೋದು ನನಗೆ ಎಲ್ಲರೂ ಪಾಪ ಅವ್ರು ಫೋನ್ ಮಾಡಿ ತಿಳಿಸಿದ್ರು ನಾನು ಇಲ್ಲಿ ಬಂದು ಮಾತಾಡ್ಬೇಕಾರೆ ಐ ಹ್ಯಾವ್ ಮೇಡ್ ಮೈ ಓನ್ ಎಕ್ಸೈಸ್ ಮಾತಾಡಿದ್ದೀನಿ ಚರ್ಚೆ ಮಾಡಿದ್ದೀನಿ ಆ ಹುಡುಗರ ಹತ್ರ ಕೇಳಿದ್ದೀನಿ ಇದೇ ಬಿಜೆಪಿ ಕಾರ್ಯಕರ್ತರು ಲೀಡರ್ಗಳು ಎಂ ಎಲ್ ಎಗಳೇ ಸೇರಿಸಿ ಇವತ್ತು ಬ್ಲಾಕ್ ಮಾಡ್ತಾ ಇದ್ದಾರೆ ಮಾಡಿಸಿದ್ದಾರೆ ಅವ್ರ ಫೋನ್ ನಂಬರ್ಸ್ ಎಲ್ಲ ಚೆಕ್ ಮಾಡಿ ಎಲ್ಲ ಹಿಡ್ಕೊಂಡು ಹೋದ್ರಲ್ಲ ಎಲ್ಲ ಇವ್ರನ್ನ ಡ್ರಗ್ ಅವ್ರನ್ನ ಅವ್ರನ್ನ ಇವ್ರನ್ನ ಎಲ್ಲರಿಗೂ ಫೋನ್ ಹುಡುಕೊಂಡು ಹೋಯ್ತಿದ್ರಲ್ಲ ಈಗ ಹುಡುಕಿ ನೀವು ಯಾರ್ಯಾರು ಈಚೆಗೆ ಬಂದಾಗ್ತಾರೋ ಅದು ನೋಡೋಣ ಈಗ ನಾನೇನೋ ಸುಳ್ಳು ಹೇಳ್ತಾ ಇದ್ದೀನಪ್ಪ ಈಗ ಮಾಧ್ಯಮದವರು ಈಗ ಟೈಮ್ಸ್ ಆಫ್ ಇಂಡಿಯಾ ಇಲ್ಲಿದೆ ಡೆಕ್ಕನ್ ಇದೆ ವಿಜಯ ಕರ್ನಾಟಕ ಇದೆ ಇನ್ನ ಏನಿದೆ ಬಿಜೆಪಿ ಎಂ ಎಲ್ ಎ ಹನ್ನರ್ ಬೆಡ್ ಬ್ಲಾಕ್ ಹಿಂಗ್ ಹಾಕಿದ್ರೆ ಅಂತ ನೆನೆ ಹಾಕಿದ್ರು ಇವತ್ತೇನ್ ಹಾಕಿದ್ರು ಅವ್ರೇ ಬಿಟ್ಟು ಗಿವ್ ಕಮ್ಯುನಲ್ ಟೆಂಗಲ್ ಟು ದಿ ಬಿಜೆಪಿ ಬೆಡ್ ಸ್ಕ್ಯಾಮ್ ಇಡೀ ದೇಶಕ್ಕೆ ಗೌರವ ತರುವಂತ ಪೇಪರ್ ಕೊಟ್ರಿ ಇವೆಲ್ಲ ಟೈಮ್ಸ್ ಆಫ್ ಇಂಡಿಯಾ ಅವರು ಅದೇ ಅಂತ ಹೇಳ್ತಾ ಇದಾರೆ ಎಂ ಪಿ ಚಾರ್ಜ್ ಇನ್ ಬೆಡ್ ಫಾರ್ ಬ್ರೈನ್ ಸ್ಕ್ಯಾಮ್ ಗೆಟ್ಸ್ ಕಮ್ಯುನಲ್ ಇಟ್ಸ್ ಕೋವಿಡ್ 19 ವರ್ಕ್ ಅಂತ ವಿಜಯ ಕರ್ನಾಟಕದ ಬೆಡ್ ಬ್ಲಾಕ್ ನಲ್ಲಿ ಬಿಜೆಪಿ ಶಾಸಕ ಇಲ್ಲ ಪೇಪರ್ ಅವ್ರನ್ನ ಅರೆಸ್ಟ್ ಮಾಡ್ಬೇಕು ನೀವು ಇಲ್ಲ ಅಂದ್ರೆ ಮೀಡಿಯಾ ಅರೆಸ್ಟ್ ಮಾಡ್ಬೇಕು ಇಲ್ಲ ಅಂದ್ರೆ ಇವ್ರು ಯಾರು ಬಿಜೆಪಿ ಲೀಡರ್ಗಳಿಗೆ ಇವನ್ನ ಅರೆಸ್ಟ್ ಮಾಡ್ಬೇಕು ಯಡಿಯೂರಪ್ಪನವ್ರೆ ನೋಡ್ರಿ ನೀವು ಅಧಿಕಾರ ಇವತ್ತು ಇರ್ತದೆ ನಾಳೆ ಅಧಿಕಾರ ಹೋಗ್ತದೆ ಯಾಕೆ ನಿಮ್ಗೊಂದು ಅವಕಾಶ ಇಂಥ ಕೊನೆ ಗಳಿಗೆಯಲ್ಲಿ ಇಂಥ ಕೆಟ್ಟ ಹೆಸರು ತಗೋತೀರಾ ಫಸ್ಟ್ ಮರ್ಸಿರಸಗೆ ಈ ದೇಶದಲ್ಲಿ ರಾಜ್ಯದಲ್ಲಿ ಅಶಾಂತಿ ಇರಬೇಕು ಅಶಾಂತಿ ಆಗ್ಬಾರ್ದು ಶಾಂತಿ ಇರಬೇಕು ಅಂದ್ರೆ
ಇಂತ ಕಮ್ಯುನಲ್ ಕಮ್ಯುನಲ್ ಭಾಷೆಯನ್ನು ಉಪಯೋಗಿಸ್ತಾರೆ ಅವರು ಏನು ಹೇಳ್ತಾ ಇದ್ದಾರೆ ಮದರಸ ಅಂತ ಇವೊಂದು ಯಾವುದು ಇದು ಅವರು ಏನು ಈ ರಾಜ್ಯದ ಈ ದೇಶದ ಜನ ಅಲ್ವಾ ಪ್ರಜೆಗಳಲ್ವಾ ಏನು ನೀವು ಸಂವಿಧಾನದಲ್ಲಿ ಹೆಸರಿನಲ್ಲಿ ನೀವು ಪ್ರಮಾಣ ವಚನ ತೆಗೆದುಕೊಂಡಿರೋದು ತೆಗೆದಾಕ್ಬಿಟ್ರಿ ಅವ್ರನ್ನೆಲ್ಲ ಈ ದೇಶದ ಓಡಿಸ್ಬಿಡ್ರಿ ನಿಮ್ಗೆ ತಾಕತ್ ಇದ್ರೆ ಅಣ್ಣ ತಮ್ಮಂದಿರಂತೆ ಈ ದೇಶಕ್ಕೋಸ್ಕರ ರಕ್ಷೆ ಕೊಟ್ಟವ್ರೆ ನಾನು ಹಿಂದೆ ನಮ್ಮ ಶಿವಕುಮಾರ್ ಸ್ವಾಮಿಗಳು ಮೈಸೂರಲ್ಲಿ ಹೋಗಿ ಇದು ಮದ್ರಾಸ್ಗೆ ಹೋಗಿ ಆಸ್ಪತ್ರೆಗೆ ಅಲ್ಲಿ ಇದ್ದು ನಾನು ಎರಡು ಮಾತಾಡಿದ್ರೆ ಕಮ್ಯುನಲ್ ತರಬೇಡಿ ಅಂತ ಹೇಳಿದ್ರು ಕೆಲವರೆಲ್ಲ ಲೀಡ್ಗಳು ಏನಾಗಿದೆ ನಿಮ್ಗೆ ಬಿಜೆಪಿಯ ಮಂತ್ರಿಗಳಿಗೆ ಯಾಕೆ ಮಾತಾಡ್ತಾ ಇಲ್ಲ ಬೆಂಗಳೂರು ಸಿಟಿ 7-8 ಜನ ಮಂತ್ರಿಗಳು ಇದ್ದರಲ್ಲ ಯಾಕಿತ್ತು ವಿಚಾರ ಮಾತ್ರ ಸರಿನಾ ನಿಮ್ಮ ಎಂಪಿ ಎಂಎಲ್ಎಗಳು ಮಾಡ್ತಾ ಇರೋದು ನಿಮ್ಮ ಇಂಟರ್ನಲ್ ಫೈಟ್ ನೀವು ಚೀಫ್ ಮಿನಿಸ್ಟರ್ ಆರು ಇಳಿಸ್ಕೊಳ್ಳಿ ಯಾರು ಬೇಕಾದ್ರೂ ಹಾಕೊಳ್ಳಿ ಈ ದೇಶ ಈ ರಾಜ್ಯದ ಮರ್ಯಾದೆನ ಹಾಳು ಮಾಡ್ತಾ ಇದ್ದೀರಲ್ರಿ ಮುಖ್ಯಮಂತ್ರಿಗಳೇ ಐ ವಾಂಟ್ ಯು ಟು ಫೈಂಡ್ ಇಮಿಡಿಯೇಟ್ಲಿ ಅರೆಸ್ಟ್ ಯಾರು ಈ ಕಮ್ಯುನಲ್ ಆಂಗಲ್ ಅನ್ನ ಕೊಡ್ತಾ ಇದ್ದಾರೆ ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಇವತ್ತು ಅವ್ರನ್ನ ಅಪಾಯಿಂಟ್ ಮಾಡಿದವರು ಯಾರು ಬರೀ 200 ಜನ ಅಪಾಯಿಂಟ್ ಮಾಡಿದವರು ಯಾರ್ರಿ ಯಾರು ನಾವ್ಯಾರ ಮಾಡಿದ್ರ ನೀವು ಮಾಡಿದ್ರಿ ನಿಮ್ಮಲ್ಲಿ ಇಂಟರ್ನಲ್ ವಿಚಾರ ನಿಮ್ಮ ಗಲಾಟೆ ತಪ್ಪಿಸ್ಕೊಳಕ್ ಆಗದೆ ಅಲ್ಲಿ ಏನೋ ಆಗ್ತಾ ಇದ್ದ ನಿಮ್ಮನ್ನ ಕೆಟ್ಟಸನ್ನ ತಪ್ಪಿಸ್ಕೊಳ್ಬೇಕು ಅಂತ ಏನ್ರಿ ಈ ಕುತಂತ್ರ ಏನ್ ಈ ಕುತಂತ್ರ ಅಶೋಕ್ ಉತ್ತರ ಕೊಡಕಾಗದೆ ಓಡೈತಾ ಇದ್ದಾರೆ ಇನ್ ಯಾರ ಮಂತ್ರಿ ಉಸಿರು ಎತ್ತಾ ಇಲ್ಲ ಬೆಂಗಳೂರು ಸಿಟಿಗೆ ಸಂಬಂಧಪಟ್ಟವರು ಅಶೋಕ್ ನಾನು ಏನಾಯ್ತು ಅದೇನೋ ಇನ್ಚಾರ್ಜ್ ಇದ್ದಾರೆ ಯಾಕೆ ಮಾತಾಡ್ತಾ ಇಲ್ಲ ಯು ಟೆಲ್ ಐ ಸೇ ವೆದರ್ ಯುವರ್ ಎಂಎಲ್ಎ ಎಂಪಿ ಹ್ಯಾಸ್ ಡನ್ ಇಸ್ ರೈಟ್ ಆರ್ ರಾಂಗ್ ನೀವ್ ಹೇಳಿ ಕರೆಕ್ಟ್ ಆಗಿ ಮುಖ್ಯಮಂತ್ರಿಗಳು ನೀವ್ ಹೇಳ್ಬೇಕು ವಿಷಾದ ವ್ಯಕ್ತಪಡಿಸೋದಲ್ಲ ಕರ್ದ್ ಮಾತಾಡ್ತೀನಿ ಅನ್ನೋದಲ್ಲ ಇದು ಅದೇ ಯಾರು ನಮ್ಮ ಪಾರ್ಟಿಯವರು ಯಾರು ಸಂಬಂಧ ಪಟ್ಟರೆ 5 ನಿಮಿಷಕ್ಕೆ ಅರೆಸ್ಟ್ ಮಾಡ್ತಿದ್ರಿ ಏನೆಲ್ಲ ಇದ್ರಲ್ಲಿ ಏನ್ ನಿಮ್ಮ ಸಿಸಿಬಿ ಅವರು ಏನ್ ಯಾರ್ಯಾರಿಗೆ ಎಷ್ಟು ಜನ ಮನೆ ಇದೆ ಹೋಗಿದ್ದಾರೆ ಏನ್ ನಾ ಇನ್ನ ಮಾತಾಡದೆ ಸುಮ್ಮನೆ ಕೂತಿದೀವಿ ಅಂತ ತಿಳ್ಕೊಂಡಿದ್ದಾರೆ ಕಾಂಗ್ರೆಸ್ ಪಾರ್ಟಿಯವರು ಸುಮ್ಮನೆ ಕೂತಿದೀವಿ ಅಂತ ತಿಳ್ಕೊಂಡಿದ್ದಾರೆ ನೀವು ಎಲ್ಲ ನೋಡ್ತಾ ಇದ್ದೀವಿ ನಾವು ನೀವು ಏನ್ ಬೇಕಾದ್ರೂ ಬಣ್ಣ ತಿರುಗಿಸಿ ನಮ್ಮ ಮೇಲೆ ಬೇಕಾದ್ರೆ ನಾವು ಡೈಜೆಸ್ಟ್ ಮಾಡ್ಕೊಳ್ತೀವಿ ನಾವು ಏನೋ ಇವತ್ತು ನಾಳೆ ನ್ಯಾಯ ಸಿಗ್ತದೆ ನಾಳೆ ಸಿಗ್ತದೆ ಅಂದ್ಕೊಂಡಿದ್ದು ದಿನ ಏನ್ ಆಟ ಈ ಪೊಲೀಸ್ ಒಳ್ಳೆ ಹೆಸರಿದೆ ರೀ ಐಪಿಎಸ್ ಆಫೀಸರ್ಸ್ ನಿಮ್ಮ ನಮ್ಮ ರಾಜ್ಯದ ಪೊಲೀಸ್ಗೆ ನಿಮ್ಗೆಲ್ಲ ನಾನು ಏನೋ ಇರ್ಲಿ ಅಂತ ಅಸೆಂಬ್ಲಿ ಹೇಳಿದೆ ಏನೋ ಡ್ರಗ್ ಅವ್ರನ್ನೆಲ್ಲ ಕರ್ಕೊಂಡ್ಬಂದ ಕಟ್ಟಿಸಿ ಏನೋ ಸ್ವಲ್ಪ ನಿಯಂತ್ರಣ ಮಾಡ್ತಾರೆ ಅವ್ರದ್ದೇನೋ ವ್ಯವಹಾರಗಳೇನೇನೋ ಇತ್ತು ಬಿಡಿ ಅದೆಲ್ಲ ಪಟ್ಟಿ ಹೇಳ್ತೀನಿ ನಾನು ಬೇರೆ ಟೈಮಲ್ಲಿ ಬೇಕಾದ್ರೆ ಇಲ್ಲಿ ನೋಡಿದ್ರೆ ಇಂಥ ಕೆಲಸ ಮಾಡ್ತಿದ್ರೆ ಅವ್ರು ಯಾರೋ ರಜಾ ಹಾಕ್ಬಿಟ್ಟು ಹೊರಟೋಗ್ಬಿಟ್ಟವ್ರಂತೆ SIT ಅಂತ ಏನ್ ಕ್ರಿಮಿನಲ್ಗಳೆಲ್ಲ ಏನ್ ಬೇಕಾದ್ರೂ ಮಾಡ್ಕೊಂಡಿರ್ಬೋದಾ ಏನ್ ಬೇಕಾದ್ರೂ ಮಾಡ್ಬೋದಾ ಯಾರು ಹೇಳೋದು ಕೇಳೋದಿಲ್ವಾ ಈಗ ಏನ್ ಅರ್ಜೆಂಟ್ ಎಲ್ಲ ಅರೆಸ್ಟ್ ಅಂತ ಮಾಡ್ರಿ ಅರೆಸ್ಟ್ 217 ಜನನ ಅರೆಸ್ಟ್ ಯಾರು ಇದ್ರು ಎಲ್ಲಾನು ಅರೆಸ್ಟ್ ಮಾಡಿ ಯಾರು ಫೋನ್ ಮಾಡೋರೆ ಯಾರು ಯಾವ ಬಿಜೆಪಿ ಲೀಡರ್ ಮಾಡೋರೆ ಯಾವ ಕಾಂಗ್ರೆಸ್ ಲೀಡರ್ ಮಾಡೋರೆ ಮಾಡ್ರಿ ಅಷ್ಟು ನಾನು ನಮ್ಮ ಇವ್ರಿಗೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಚೇರ್ಮನ್ ಹೇಳಿದ್ದೀನಿ ಕರೀರಿ ಒಂದು ಕರ್ಕೊಂಡು ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ಡೀಟೇಲ್ ತಗೊಳ್ಳಿ ಅಂತ ಅವ್ರಿಗೇನು ಪರ್ಮಿಟ್ ಮಾಡ್ತೀರ ಮನೆ ಹೆಚ್ಚಿಗೆ ಪಾಟೀಲ್ ಕೊಡಲಿಲ್ಲ ನೀವೇನು ಮಾಡ್ತೀರ ಗೊತ್ತಿಲ್ಲ ಆದ್ರೆ ಇವತ್ತು ನಮಗೆ ಬರ್ತಾ ಇರೋಂತ ಮಾಹಿತಿ ನಿಜವಾಗ್ಲೂ ಇದು ನಮ್ಮ ಎಲ್ಲರಿಗೂ ಕೂಡ ಕಾರ್ಪೊರೇಷನ್ ಇರತ್ರಲ್ಲಿ ಎಷ್ಟು ಅಷ್ಟು ಒಳ್ಳೆ ಕೆಲಸ ಮಾಡೋರು ಕೆಲವರು ಅಧಿಕಾರಿಗಳು ಯಾರೋ ಒಬ್ಬರು ಇವರು ತಪ್ಪು ಮಾಡೋದು ಇರತ್ರಲ್ಲಿ ಕಾರ್ಪೊರೇಷನ್ ಈ ಪ್ರೆಷರ್ ನನಗೆ ಗೊತ್ತಿದೆಯಲ್ಲ ನನಗೆ ಈಗ 2 ದಿನದಿಂದ ಎಲ್ಲ ಸುಸ್ತೋಡೋಗ್ಬಿಟ್ಟವ್ರೆ ಇರತ್ರಲ್ಲಿ ಅವ್ರಿಗೂ ಅಟ್ ಲೀಸ್ಟ್ ಏನೋ ಒಂದು ಅಟೆಂಡ್ ಮಾಡ್ತಾ ಇದ್ರು ಅವರು ನಿಮ್ಮ ರಾಜಕಾರಣದ ಇಂಟರ್ಫಿಯರೆನ್ಸ್ ಇಂದ ಅವ್ರಿಗೆಲ್ಲ ಭಯ ಬಂದ್ಬಿಟ್ಟಿದೆ 1912 ಫೋನ್ ಮಾಡಿರ್ತೀವಲ್ಲ ಯಾವನಾರು ಎತ್ತ ನನಗೆ 4,000 ಕಾಲ್ ಬಂದಿದೆ ನಮ್ಮ ಪಾರ್ಟಿ ಆಫೀಸ್ಗೆ ನಮ್ಮ ಆಂಬುಲೆನ್ಸ್ ಗಳೆಲ್ಲ ಮೂರು ಟ್ರಿಪ್ 4 ಟ್ರಿಪ್ ಮಾಡ್ತಾ ಇದೆ ನಮ್ಮ ಜಿಲ್ಲದ ಬರೀ ಹತ್ತಿ ಆಂಬುಲೆನ್ಸ್ 3 ಟ್ರಿಪ್ 4 ಟ್ರಿಪ್ ಮಾಡ್ತಾ ಇದ್ರೆ ಬೇಕಂತ ಇಲ್ಲೇ ಎಂಟೈರ್ ಡೀಟೇಲ್ ಇಷ್ಟ ಇದೆ ಯಾರು ಏನು ಕೇಳೋರು ನಿಮ್ಮ 1912 ಮಾಡ್ರಿ ಯಾರು ಇರ್ತಾರೆ ನೀವು ಮಾಡಿಸ್ರಿ ಈಗ ಫೋನ್ ಕೊಡ್ರಿ ನೀವು ಮಾಡ್ರಿ ಒಬ್ನು ಎತ್ತವ್ರಿಲ್ಲ ನಾನು ಹೇಳಿದೀನಿ ನಿಮ್ಗೆ ಏನಾದ್ರು ತೊಂದರೆ ಆಯ್ತು ಅಂದ್ರೆ ಮಿಕ್ಕಿದ 1912 ಫೋನ್ ಮಾಡಲಪ್ಪ ಕಾರ್ಪೊರೇಷನ್ ನಂಬರ್ಗಳಿಗೆ ಫೋನ್ ಮಾಡಿ ಅಂತ ಕೇಳಿದ್ವಿ ಒಬ್ನು ಉತ್ತರ ಕೊಡೋರು ಯಾವ ಕಾಲ್ ಸೆಂಟರ್ ನಿಮ್ದು ನಾವೇ ನಮ್ಮ ಕಾಲದಲ್ಲಿ ಶುರು ಮಾಡಿದ್ದೋ 1912 ನ ಇದು ಬೆಸ್ಕಾಮ್ ಸಂದರ್ಭದಲ್ಲಿ ಇನ್ನು ಯಾವ್ದಾದ್ರು ನಂಬರ್ಗಳಿದೆ
ಯಾರು ಬರ್ತಾರೆ ನಾನು ಹೇಳಿದ ಮೇಲೆ ಮಂತ್ರಿಗಳನ್ನ ನೀವು ಕಳಿಸಿದ್ರಿ ತಗಿರಿಲ್ಲ ಕಾರಣ ನಾನು ಹೇಳಿದ ಮೇಲೆ ಸ್ಮಶಾನಗಳನ್ನ ವಸ್ತಕ ಹೊರಗಡೆ ಮಾಡ್ಸಿದ್ರಿ ಅದಕ್ಕೆ ಅಪಕಾರ ಇಸ್ಕೋಬೇಕಾಯ್ತಾ ನೀವು ಇವತ್ತು ಒಂದು ಮಾತು ಹೇಳ್ತಾ ಇದೀನಿ ಕೇಳಿ ಮುಖ್ಯಮಂತ್ರಿಗಳೇ ನಿಮ್ಮ ಶ್ರಮ ನಮಗೆ ಅನುಮಾನ ಇಲ್ಲ ಪಾಪ ನಿಮಗೆ ಆಯ್ತಾ ಇಲ್ಲ ನಾನು ಮೆಡಿಕಲ್ ಎಜುಕೇಶನ್ ಮಂತ್ರಿ ಇದ್ದೆ ಒಂದಷ್ಟು ಬೇಗ ರಾಜ್ಯದಲ್ಲಿ 560 ಇನ್ಸ್ಟಿಟ್ಯೂಷನ್ಸ್ ಇದೆ 56 ಮೆಡಿಕಲ್ ಕಾಲೇಜಸ್ ಇದೆ ಕರೆದು ಅವ್ರನ್ನ ಮಾತಾಡ್ರಿ ಮ್ಯಾನೇಜ್ಮೆಂಟ್ನ ಕರೆದು ಮಾತಾಡಿ ನೀವೇನು ಹೊಸದಾಗೆಲ್ಲೂ ತಯಾರು ಮಾಡಕ್ಕೆ ಹೋಗಬೇಡಿ ಅವ್ರ ಹತ್ರನೇ ಅವಕಾಶ ಇದೆ ಅವ್ರ ಹತ್ರನೇ ಫೆಸಿಲಿಟೀಸ್ ಇದೆ ಅವ್ರ ಹತ್ರ ಡಾಕ್ಟರ್ಸ್ ಇದ್ದಾರೆ ಅವ್ರ ಹತ್ರ ನರ್ಸ್ಗಳಿದ್ದಾರೆ ಅವ್ರ ದುಡ್ಡು ಕೊಡಿ ಅವ್ರಿಗೆ ನೀನು ಮಾಡು ಅಂತ ಹೇಳಿ 56 ಇನ್ಸ್ಟಿಟ್ಯೂಷನ್ಸ್ನ ನನ್ನ ಬೇಕಾದ ಕರೆ ನೀವು ಬರ್ತಿರ್ಬೇಕಾರೆ ಆ ಮೀಟಿಂಗ್ಗೆ ಒಬ್ಬ ಲೇ ಒಬ್ಬ ಕಾಮನ್ ಮ್ಯಾನ್ ಬಂದಂಗೆ ಬಂದು ಕೇಳ್ತೀನಿ ನನಗೆ ಗೊತ್ತಿದ್ದಾರೆ ಅವರೆಲ್ಲ ನನ್ನ ಫ್ರೆಂಡ್ಸ್ ನಾನು ಅವ್ರ ಹತ್ರ ಮಾತಾಡಿದ್ದೀನಿ ಅವ್ರಿಗೆ ನೀವು ಸ್ಟ್ರೆಂತ್ ಕೊಡಿ ಒಬ್ಬೊಬ್ಬರ ಹತ್ರ ಮೆಡಿಕಲ್ ಕಾಲೇಜ್ ಹತ್ರ 700 ಬೆಡ್ ಇದೆ ಹೊಸದಾಗಿ ನಾವೇನು ಕ್ರಿಯೇಟ್ ಮಾಡ್ಬೇಕಂತಿಲ್ಲ ಆ 700 ಬೆಡ್ಗೆ ಏನೇನು ಆಕ್ಸಿಜನ್ ಮತ್ತೊಂದು ಏನೇನು ಬೇಕೋ ಅಲ್ಲ ರೀ ಪ್ರೈವೇಟ್ ಹಾಸ್ಪಿಟಲ್ ಓದೋರೆಲ್ಲ ಬದುಕು ಬರ್ತಾ ಇದ್ದಾರೆ ಗೌರ್ಮೆಂಟ್ ಹಾಸ್ಪಿಟಲ್ ಅವರೆಲ್ಲ ಯಾಕೆ ಸಾಯ್ತಾ ಇದ್ದಾರೆ ಹೇಳಿ ಗೌರ್ಮೆಂಟ್ ಹಾಸ್ಪಿಟಲ್ ಅವ್ರಿಗೆ ಸರಿಯಾಗಿ ಮೆಡಿಸಿನ್ ಕೊಡ್ತಾ ಇಲ್ಲ ಅವ್ರ ಫೆಸಿಲಿಟೀಸ್ ಕೊಡ್ತಾ ಇಲ್ಲ ಆಮೇಲೆ ಗೌರ್ಮೆಂಟ್ ಇಂದ ಬುಕ್ ಆಗಿ ಹೋದವರಲ್ಲ ಅವರು ಸಾಯ್ತಾ ಇದ್ದಾರೆ ದಟ್ ಈಸ್ ವೈ ಐ ಆಮ್ ಅಗೇನ್ ಆಸ್ಕಿಂಗ್ ಯು ಟು ಮೇಕ್ ಎನ್ ಆಡಿಟ್